ಇನ್ನು ಕೊನೆಯದಾಗಿರ್ತಕ್ಕಂತಹ ಮೀನರಾಶಿ. ಮೀನರಾಶಿಯವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ತಂಗಿಯರೋ ಅಥವಾ ತಮ್ಮಂದಿರ ಮಕ್ಕಳೋ ತೊಂದರೆ ಆಗಿರ್ತಕ್ಕಂಥ ಆಘಾತದ ಸುದ್ದಿಯೇನೋ ಅಪಘಾತದ ಸುದ್ದಿಯೇನೋ ಕೇಳತಕ್ಕಂತಹ ಸಂಭವ ಇರುತ್ತೆ. ಎಚ್ಚರ ಇರಲಿ. ಸಾಧ್ಯ ಆದರೆ ಅವರಿಗೆ ನೀವು ಒಂದು ದೂರವಾಣಿ ಕರೆ ಮಾಡಿ ಹೇಳಿ, ನಾನು ಈ ರೀತಿ ಗುರುಗಳು ಹೇಳಿದ್ರಪ್ಪ, ದಯವಿಟ್ಟು ಕೇಳಿಸ್ಕೋ, ಇವತ್ತು ನೀನು ಸಾಧ್ಯ ನಿಧಾನಕ್ಕೆ ಹೋಗೋ ಅಂತ ಹೇಳಿದ್ರೆ ಏನೋ ಒಂದು ಎಚ್ಚರಿಕೆ. ಈಗ ತಂದೆ ತಾಯಿಗೆ ಮಕ್ಕಳು ಹೋಗ್ಬೇಕಾದ್ರೆ ಹೋಗಿ ಬರ್ತೀನಪ್ಪ ಅಂತ ಹೇಳೋಗ್ತಾರಲ್ಲ, ಹೇ ಹುಷಾರು ಅಂತಾರೆ. ಆ ಹುಷಾರು ಅನ್ನೋ ಶಬ್ದ ಇದೆಯಲ್ಲ, ಅದೇ ಅವ್ರಿಗೆ ಆಶೀರ್ವಾದ. ನೀವು ಹಾಗೇನೆ ಆ ತರಹದ ಒಂದು ನುಡಿ ಹೇಳಿದ್ರು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ತಾರೆ, ಏ ನಾನು ಇವತ್ತು ಸ್ಪೀಡ್ ಹೋಗಬಾರ್ದು ಅಂತ. ಎಲ್ಲೋ ಒಂದು ಕಡೆ ನೋಡಿ ಇದೊಂದು ನೀವು ಕೇಳಿಸ್ಕೊಂಡು ಅವನಿಗೆ ದೂರವಾಣಿ ಕರೆ ಮಾಡಿ ಹೇಳಿದ್ರು ಕೂಡ ಅವನನ್ನು ಪ್ರಾಣಾಪಾಯದಿಂದ ಪಾರ ಮಾಡಿರತಕ್ಕಂಥ ಪುಣ್ಯ ನಿಮಗೆ ಬರ್ತಕ್ಕಂತಹದ್ದು. ಜೊತೆಗೆ ಗೋ ಸೇವೆಯನ್ನು ಇವತ್ತು ನೀವು ಮಾಡಿ, ಗೋವಿಗೆ ಮೂರು ಪ್ರದಕ್ಷಿಣೆ ಮಾಡಿ, ಅದಕ್ಕೆ ನಿಮ್ಮ ಕೈಲಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಈ ದಿನ ಸುಭಿಕ್ಷ ಫಲವನ್ನು ಪಡ್ಕೊಳ್ಳಿ. ಶುಭಂಭೂಯಾತ್, ಮಂಗಳವಾಗಲಿ.